After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಲೋಕಸಮರದಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಟಿಕೆಟ್ ಬೇಕು, ಎಷ್ಟು ಸೀಟಿಗೆ ಬೇಡಿಕೆ ಇಟ್ಟಿದ್ದಾರೆ ಗೊತ್ತಾ? ಜಮೀರ್ ಅಹಮದ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಲ್ಲಿ, ಮುಸ್ಲಿಂ ಮತಬಾಂಧವರಲ್ಲಿ ಯಾರ ಮಾತು ನಡೀತಾ ಇದೆ ಅಂದರೆ ಜಮೀರ್ ಅಹಮದ್ ಖಾನ್ ಅವ್ರದ್ದು. ತೆಲಂಗಾಣದಲ್ಲಿ ರಿಸಲ್ಟ್ ಹೆಂಗೆ ಮಾಡಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರ ಜೊತೆ, ಸಿದ್ದರಾಮಯ್ಯ ಅವ್ರ ಜೊತೆ ಸೇರ್ಕೊಂಡು ಮಾಡಿ ತೋರಿಸಿದ್ರು. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಯನ್ನು ಸಿ ಎಮ್ ಆಗಿ ಮಾಡೋದ್ರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಕೂಡ ಅತಿ ದೊಡ್ಡದು. ಅದನ್ನಾರೂ ಅಲ್ಲಗಳೆಯುವಂತಿಲ್ಲ. ಜಮೀರ್ ಅಹಮದ್ ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಅಸೆಟ್, ಕಾಂಗ್ರೆಸ್ ಪಾಲಿನ ಅತಿ ದೊಡ್ಡ ಆಸ್ತಿ. ಜಮೀರ್ ಅಹಮದ್ ಏನು ಯಾವತ್ತು ಷರತ್ತುಗಳನ್ನ ಹಾಕೊಂಡು, ಬೇಡಿಕೆಗಳನ್ನ ಇಟ್ಕೊಂಡು ಅಥವಾ ವಾರ್ನಿಂಗ್ಗಳನ್ನ ಕೊಟ್ಕೊಂಡು ರಾಜಕೀಯ ಮಾಡಿದವರಲ್ಲ. ನಮಗಿದಾಗಬೇಕು ಸ್ವಾಮಿ, ಆಗಬೇಕಷ್ಟೇ. ವಿಧಾನಸಭಾ ಚುನಾವಣೆಗೂ ಮೊದಲು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಂದಷ್ಟು ವ್ಯತ್ಯಾಸಗಳಿತ್ತು. ಆದರೂ ಕೂಡ ಅಲ್ಪಸಂಖ್ಯಾತ ಮತಗಳನ್ನು ಕಾಂಗ್ರೆಸ್ನತ್ತ ಸಂಪೂರ್ಣವಾಗಿ ಅಥವಾ ಆಲ್ಮೋಸ್ಟ್ ಸೆಳೆಯೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಜಮೀರ್ ಅಹಮದ್ ಖಾನ್. ಇದನ್ನ ಡಿ ಕೆ ಶಿವಕುಮಾರ್ ಅವರು ಒಪ್ಕೋಬೇಕು. ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಂದು ಬೇಡಿಕೆಯನ್ನು ಇಟ್ಟವ್ರೆ ಸ್ವಾಮಿ, 28 ಲೋಕಸಭಾ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ 3 ಕಾನ್ಸ್ಟಿಟ್ಯೂನ್ಸಿಲಿ ನಮಗೆ ಟಿಕೆಟ್ ಬೇಕೇ ಬೇಕು ಮುಸ್ಲಿಮರಿಗೆ. ಒಂದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ, ಮತ್ತೊಂದು ಬೀದರ್, ಮತ್ತೊಂದು ಹಾವೇರಿ. ಮೇಲಿನಿಂದ ಕೆಳಕ್ಕೆ ಲಿಸ್ಟ್ ಮಾಡ್ಕೊ ಬಂದವ್ರೆ, ಬೀದರ್ಲೊಂದು, ಹಾವೇರಿಲೊಂದು, ಬೆಂಗಳೂರು ಸೆಂಟ್ರಲ್ಲೊಂದು. ಎಸ್, ಬೆಂಗಳೂರು ಸೆಂಟ್ರಲ್ ಏನಪ್ಪ, ಆಬ್ವಿಯಸ್ಲಿ ಹೋದ ಸಲನು ಮುಸ್ಲಿಮ್ಗೆ ಕೊಟ್ಟಿದ್ರು ಹರ್ಷದ್ ಅವ್ರಿಗೆ. ಬೆಂಗಳೂರು ಸೆಂಟ್ರಲಲ್ಲಿ ರಿಜ್ವಾನ್ ಅರ್ಷದಿಗೆ ಟಿಕೆಟನ್ನು ಕೊಟ್ಟಿದ್ರು, ಆದರೆ ಪಿ ಸಿ ಮೋಹನ್ ಅವರ ವಿರುದ್ಧ ಅವರ ಗೆಲುವು ಸಾಧ್ಯ ಆಗಲಿಲ್ಲ. ಹೀಗಾಗಿ ಮತ್ತೆ ಅಲ್ಲಿ ಮತ್ತೊಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಹುಡ್ಕೋದು ಕಾಂಗ್ರೆಸ್ಗೆ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಇನ್ನು ಹಾವೇರಿ ವಿಚಾರಕ್ಕೆ ಬಂದರೆ ಬಿ ಜೆ ಪಿಲಿ ಸಿ ಎಂ ಉದಾಸಿ. ಕಾಂಗ್ರೆಸ್ನಲ್ಲಿ ನಿಂತಿದ್ದು ಡಿ ಆರ್ ಪಾಟೀಲ್, ಸೋತಿದ್ರು. ಹೀಗಾಗಿ ಅಲ್ಲೂ ಮುಸ್ಲಿಂ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಜಮೀರ್ ಅಹಮದ್ ಖಾನ್ ಅವರು ಆಲ್ರೆಡಿ ಅಭ್ಯರ್ಥಿನ ಹುಡುಕ್ಬಿಟ್ಟವ್ರೆ ಅನಿಸುತ್ತೆ. ಹಂಗಾಗಿ ಇಂಥವ್ರಿಗೆ ಕೊಟ್ಟರೆ ಇಲ್ಲಿ ಗೆಲ್ಸ್ಕೊಬತ್ತೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾವ್ರೆ. ಇನ್ನವ್ರು ಹೇಳ್ತಿರೋ ಮತ್ತೊಂದು ಕ್ಷೇತ್ರ, ಒಂದು ಕಡೆ ಬೆಂಗಳೂರು ಸೆಂಟ್ರಲ್ಲು, ಮತ್ತೊಂದು ಕಡೆ ಹಾವೇರಿ, ಅದಾದಮೇಲೆ ಬೀದರು. ಬೀದರ್ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಸಂಸದರು ಭಗವಂತ ಖೂಬಾ. ಭಗವಂತ ಖೂಬಾ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಸಂಸದರಾದರೆ ಅಲ್ಲಿ ಕಾಂಗ್ರೆಸ್ನಿಂದ ಸೋತವರು ಸದ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ. ಹೀಗಾಗಿ ಸಚಿವರು ಸಾಕಣಪ್ಪ, ನಾನು ಮಿನಿಸ್ಟ್ರಾಗೇ ಇರ್ತೀನಿ ಅಂತ ಈಶ್ವರ್ ಖಂಡ್ರೆ ಸೈಲೆಂಟ್ ಆಗ್ಬೋದು. ಹೀಗಾಗಿ ಅಲ್ಲಿಗೆ ಯಾರು ಅಭ್ಯರ್ಥಿ, ಮುಸ್ಲಿಂ ಅಭ್ಯರ್ಥಿ ಅನ್ನೋದು ನೋಡಬೇಕು. ಬೆಂಗಳೂರು ಸೆಂಟ್ರಲ್ಲಿ ರಿಜ್ವಾನ್ ಅರ್ಷದಿಗೆ ಕೊಟ್ಟಿದ್ರು, ಮತ್ತೆ ಅವರಿಗೆ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಹೀಗಾಗಿ ಕಳೆದ ಬಾರಿ ಲೋಕಸಭೆಯಲ್ಲಿ ರಿಜ್ವಾನ್ ಅರ್ಷದ್ ಸೋತವ್ರೆ ಅವ್ರು ಯಾವ ರೀತಿ ರಿಸಲ್ಟ್ ಮಾಡ್ಕೋತಾರೆ ನೋಡಬೇಕು. ಅವಕಾಶ ಸಿಕ್ಕರೆ ಮತ್ತೊಂದು ಕಡೆ ಬೀದರ್ ವಿಚಾರಕ್ಕೆ ಬರೆದ್ರೆ ಈಶ್ವರ್ ಖಂಡ್ರೆ ಬದಲು ಯಾರಿಗೆ ಟಿಕೆಟು, ಇನ್ನೊಂದು ಕಡೆ ಹಾವೇರಿ ವಿಚಾರಕ್ಕೆ ಬರೆದಾರೆ ಡಿ ಆರ್ ಪಾಟೀಲ್ ಬದಲು ಯಾರಿಗೆ ಟಿಕೆಟು, ಇವೆಲ್ಲವನ್ನು ಜಮೀರ್ ಅಹಮದ್ ಅವರು ಸ್ಪಷ್ಟವಾಗಿ ಕೆ ಪಿ ಸಿ ಸಿಗೆ, ನಂತರ ಹೈಕಮಾಂಡ್ಗೆ ಮನದಟ್ಟು ಮಾಡಿಕೊಟ್ಟ ನಂತರದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೋದು. ಒಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರು ಕೇಳೋರೆ, ಈ ಬಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 3, ಬೆಂಗಳೂರು ಕೇಂದ್ರ, ಬೀದರ್ ಮತ್ತು ಹಾವೇರಿ ಮುಸ್ಲಿಮರಿಗೆ ಕೊಡಬೇಕು ಅನ್ನೋ ಬೇಡಿಕೆ. ಇನ್ನು ಶುರು ಆಯ್ತವೆ, ಶ್ಯಾಮ್ನೂರವ್ರು ಶುರು ಆಯ್ತಾರೆ ಲಿಂಗಾಯತರಿಗೆ ಇಷ್ಟು ಕೊಡಬೇಕು ಅಂತ, ಇನ್ನೊಬ್ರು ಶುರು ಆಯ್ತಾರೆ ಕುರುಬ್ರಿಗೆ ಇಷ್ಟು ಕೊಡಬೇಕು ಅಂತ, ಇವೆಲ್ಲ ಶುರು ಆಯ್ತವೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗ ಡಿ ಕೆ ಶಿವಕುಮಾರ್ ಅವರ ಮುಂದಿರುವ ಅತಿ ದೊಡ್ಡ ಸವಾಲು. ವೀಕ್ಷಕರೇ, ಮುಸ್ಲಿಂ ಬಾಂಧವರಿಗೆ 3 ಕ್ಷೇತ್ರಗಳಲ್ಲಿ ಟಿಕೆಟನ್ನು ಕೊಡಬೇಕಾ, ಜಮೀರ್ ಅಹಮದ್ ಖಾನ್ ಅವರು ಹೇಳಿದ ಕ್ಷೇತ್ರದಲ್ಲೇ ಕೊಡಬೇಕಾ, ಬೇರೆ ಕಡೆನೂ ಕೊಡ್ಬೋದಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. ಎಸ್ಎಸ್ಎಲ್ಸಿ ಮತ್ತು ಪಿ ಯು ಸಿ ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದ್ರಲ್ಲಿ ಇರೋದ ಕೇಳದ ಸರ್? ಎಸ್, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು.
ಎಸ್ಸಿಪಿಸಿ ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ ಸಿಪಿಸಿ ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.